ಓಕೆ ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ವಿದ್ಯುತ್ ಸಂಪರ್ಕ ಪಡೆದಿದ್ದಂಥದ್ರ ಬಗ್ಗೆ ಎಚ್ ಡಿ ಕೆ ಒಪ್ಕೊಂಡಿರುವಂಥದ್ದು ತಮಗೆ ಗೊತ್ತಿಲ್ಲದೆ ಅಚಾತುರ್ಯ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ದಂಡವನ್ನ ಕಟ್ತೇನೆ ಅಂತಲೂ ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಡಿಸ್ಕಾಂ ವಿಚಕ್ಷಣಾ ಸಿಬ್ಬಂದಿ ಮೊದಲಿಗೆ ಪರಿಶೀಲನೆಯನ್ನ ಮಾಡಲಿ, ಎಷ್ಟು ಯೂನಿಟ್ ಅಂತ ಮಾಹಿತಿಯನ್ನ ರವಾನೆ ಮಾಡ್ತಾರೆ, ಹಿರಿಯ ಅಧಿಕಾರಿಗಳಿಗೆ ಸಿಬ್ಬಂದಿಯ ವರದಿಯನ್ನು ನೀಡಲಾಗುತ್ತೆ, ದಂಡ ವಿಧಿಸಿ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಅಕ್ರಮ ವಿದ್ಯುತ್ ಸಂಪರ್ಕಕ್ಕೆ ಯಾವುದೇ ರೀತಿಯಾದಂತಹ ಶಿಕ್ಷೆ ಇಲ್ಲ, ದಂಡ ಅಷ್ಟೇ. ಸೊ ಹೀಗಾಗಿ 50,000ವರೆಗೂ ಕೂಡ ದಂಡವನ್ನು ವಿಧಿಸುವಂತ ಅವಕಾಶ ಇದೆ. ನೋಡಬೇಕು ಯಾವ ರೀತಿಯಾಗಿ ದಂಡವನ್ನು ವಿಧಿಸಲಾಗುತ್ತೆ ಅನ್ನುವಂಥದ್ದು. ಬಿಕಾಸ್ ದ ಬೇಸ್ ದಾನ್ ಯೂನಿಟ್ ಎಷ್ಟು ಯೂಸ್ ಮಾಡಿದ್ದಾರೆ ಅನ್ನುವಂಥದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಕ್ರಮವಾಗಿ ಸಂಪರ್ಕ ಪಡ್ಕೊಂಡಿದ್ದಂಥದ್ರ ಬಗ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷೆ ಇಲ್ಲ. ಶಿಕ್ಷೆ ಅಂತ ಬರೋದಾದರೆ ಇದು ದಂಡ ಕಟ್ಟುವಂಥದ್ದೇ ಶಿಕ್ಷೆ ಒಂದು ರೀತಿಯಾಗಿ. ಸೊ ಹೀಗಾಗಿ 50,000ವರೆಗೂ ಕೂಡ ದಂಡವನ್ನ ವಿಧಿಸಬಹುದಂತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶರಣು ಹಂಪಿ ಯಾವಾಗ ಹೋಗ್ತಾರೆ ಇಂಧನ ಇಲಾಖೆಯವರು, ಮತ್ತೆ ಎಷ್ಟು ಯೂನಿಟ್ ಹೋಗಿದೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತಾರೆ, ಮತ್ತೆ ಅದಕ್ಕೆ ದಂಡ ಅಂದ್ರೆ ಯಾವ ರೀತಿಯಾಗಿ ವಿಧಿಸಬಹುದು ಅಂತ. ಪೃಥ್ವಿ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಜೆ ಪಿ ನಗರದ ನಿವಾಸದಲ್ಲಿ ವಿದ್ಯುತ್ ದೀಪಾಲಂಕಾರ ಅಕ್ರಮವಾಗಿ ವಿದ್ಯುತ್ ಅನ್ನ ಬಳಕೆ ಮಾಡಿರುವಂತದ್ದು ಈಗ ಬಹಿರಂಗ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಬೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದರ ಜೊತೆಗೆ ಜಾಗೃತಿ ವಿಚಕ್ಷಣಾ ದಳ ಏನಿದೆ ಆ ದಳದ ಸಿಬ್ಬಂದಿಗಳು ಕೂಡ ಹೋಗ್ತಾರೆ. ಸೊ ಅಲ್ಲಿ ಹೋಗಿ ಮೊದಲ ಪ್ರಕ್ರಿಯೆ ಮಾಡೋದು, ಮೊದಲು ನೋಟಿಸ್ ಅನ್ನ ಕೊಡ್ತಾರೆ. ನೀವು ಅಕ್ರಮವಾಗಿ ವಿದ್ಯುತ್ ಅನ್ನ ಬಳಕೆ ಮಾಡಿದಿರಿ, ಇದರ ಹಿನ್ನೆಲೆಯಲ್ಲಿ ನಾವು ನಿಮಗೆ ನೋಟಿಸ್ ಅನ್ನ ಕೊಡ್ತಾ ಇದೀವಿ, ಇದಕ್ಕೆ ಪ್ರತ್ಯುತ್ತರವನ್ನು ಕೂಡ ಕೊಡಿ ಅಂತೇಳಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಅದರ ಜೊತೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರೋದು. ಎಷ್ಟು ಯೂನಿಟ್ ವಿದ್ಯುತ್ ಅನ್ನ ಅಕ್ರಮವಾಗಿ ಬಳಕೆ ಮಾಡಿದ್ದಾರೆ ಅನ್ನೋದು, ಯಾಕಂದ್ರೆ ನಿನ್ನೆ ಮೀಟರ್ ರೀಡಿಂಗ್ ಏನಿರುತ್ತೆ, ಮೀಟರ್ ರೀಡಿಂಗ್ ಮನೆಯಲ್ಲಿ ಎಷ್ಟು ರೀಡಿಂಗ್ ಆಯಿತು, ಮತ್ತು ಹೊರಗಡೆ ಅವ್ರೇನು ಅಕ್ರಮವಾಗಿ ಕನೆಕ್ಷನ್ ತೆಗೆದುಕೊಂಡಿದ್ದಾರೆ ಮನೆ ಮುಂಭಾಗದಲ್ಲಿರುವಂತ ಪೋಲಿಂದ, ಅಲ್ಲಿಂದ ಎಷ್ಟು ವಿದ್ಯುತ್ ಯೂನಿಟ್ಗಳನ್ನ ಬಳಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅವರಿಗೆ ಸಮರ್ಪಕವಾದಂತಹ ಮಾಹಿತಿ ಸಿಗುತ್ತೆ. ಇದರ ಹಿನ್ನೆಲೆಯಲ್ಲಿ ಎಷ್ಟು ಯೂನಿಟ್ ಬಳಕೆ ಮಾಡಿದ್ರೆ ಅನ್ನೋದ್ ಮೇಲೆ ಒಂದು ದಂಡ ಆದರೂ ಆಗ್ಬಹುದು, ಅಥವಾ ಗರಿಷ್ಠ 50,000ವರೆಗೂ ಕೂಡ ದಂಡ ಹಾಕ್ಲಿಕ್ಕೆ ಎರಡು ರೀತಿಯಾದಂತಹ ಪ್ರಕ್ರಿಯೆ ಇದೆ. ಇದರಲ್ಲಿ ಯಾವ್ದನ್ನ ಬಳಕೆ ಮಾಡ್ತಾರೆ, ಯಾವ್ದನ್ನ ದಂಡದ ರೀತಿಯಾಗಿ ನೋಟಿಸ್ ಅನ್ನ ಕೊಡ್ತಾರೆ ಮತ್ತು ದಂಡ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಆದ್ರೆ ಬಹಿರಂಗ ಅಂದ್ರೆ ನಿಮಗೆ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದು, ಮತ್ತು ಖುದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ರೆ ಹೌದು ನನಗೆ ಗಮನಕ್ಕೆ ಬಾರದೆ, ಯಾಕಂದ್ರೆ ಅಲ್ಲಿರುವಂತಹ ಡೆಕೋರೇಟರ್ಸ್ ಏನಿದ್ರು ಅವರು ವಿದ್ಯುತ್ ದೀಪಾಲಂಕಾರ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಹೊರಗಡೆ ಪೋಲಿಂಗ್ ನಿಂದ ಕನೆಕ್ಷನ್ ಅನ್ನ ಕೊಟ್ಟಿದ್ರು, ಚೆಕ್ ಮಾಡಿದ್ರು, ಆ ನಂತರ ಅದೇ ರೀತಿಯಾಗಿ ಬಳಕೆ ಮಾಡಿದ್ದಾರೆ ಅರ್ಧ ದಿನಗಳ ಕಾಲ, ಅಂದ್ರೆ ರಾತ್ರಿ 12 ಗಂಟೆಗಳ ಕಾಲ ಹೆಚ್ಚು ಕೂಡ ಬಳಕೆ ಮಾಡಿದ್ದಾರೆ. ಇದನ್ನ ಖುದ್ದು ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ಅದ್ ಏನ್ ದಂಡ ಇದ್ರು ಕೂಡ ನಾನು ದಂಡ ಕಟ್ಟಲಿಕ್ಕೆ ರೆಡಿ ಇದೀನಿ, ನಾನೇನು ದೊಡ್ಡ ಅಪರಾಧ ಏನು ಮಾಡಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಎಲ್ಲರೂ ಕೂಡ, ಯಾಕಂದ್ರೆ ನಿಮ್ಮ ಪ್ರಜಾಪ್ರತಿನಿಧಿಗಳು ಜನರಿಗೆ ಮಾದರಿ ಆಗ್ಬೇಕು, ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಅಕ್ರಮ ವಿದ್ಯುತ್ ಬಳಕೆ ಮಾಡಬಾರ್ದು, ವಿದ್ಯುತ್ ಅನ್ನ ಕಳುವು ಮಾಡಬಾರ್ದು ಅಂತೇಳಿ ಜಾಹೀರಾತುಗಳನ್ನು ನೀಡ್ತಾರೆ, ಮತ್ತು ಜನರಿಗೆ ಒಲವು ಕೊಡೋ ರೀತಿಯಾಗಿ ಅಂದ್ರೆ ಜನರಿಗೆ ಮಾದರಿ ಆಗ್ಬೇಕಾದಂತ ಪ್ರಜಾಪ್ರತಿನಿಧಿಗಳೇ ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವಿರೋಧ, ಮತ್ತು ಕೆಲವರು ಏನ್ ದೊಡ್ಡ ತಪ್ಪು ಏನ್ ಮಾಡಿದ್ದಾರೆ ಅನ್ನೋ ರೀತಿಯಾದಂತ ಅವರನ್ನ ಬೆಂಬಲಿಸುವಂತ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಬೆಸ್ಕಾಂ ಅಧಿಕಾರಿಗಳು ಮತ್ತು ವಿಚಕ್ಷಣಾ ದಳ ಏನಿದೆ, ಜಾಗೃತಿ ದಳ ಏನಿದೆ, ಅವರು ಕೆಲವೇ ಕ್ಷಣಗಳಲ್ಲಿ ಜೆ ಪಿ ನಗರದ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಲಿದ್ದಾರೆ. ಮೊದಲು ನೋಟಿಸ್ ಕೊಡ್ತಾರೆ, ಆ ನಂತರ ಎಷ್ಟು ಯೂನಿಟ್ ಬಳಕೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ದಂಡ ಹಾಕ್ತಾರೆ, ಅಥವಾ ಗರಿಷ್ಠ ದಂಡದ ರೀತಿಯಾಗಿರೋದು 50,000 ದಂಡ ಹಾಕ್ತಾರ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್, ನೋಡ್ತಾ ಇದ್ದೀರಲ್ಲ ಅಕ್ರಮ ವಿದ್ಯುತ್ ಸಂಪರ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದನ್ನ ಇಲಾಖೆ ಅಧಿಕಾರಿಗಳು ಹೋಗ್ತಾರೆ, ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆನು ಕೂಡ ಲೆಕ್ಕ ಹಾಕ್ತಾರೆ. ತದನಂತರ ಅವರು ದಂಡವನ್ನ ಕಟ್ಟಿಸ್ಕೊಳ್ಳಿದ್ದಾರೆ. ಆದ್ರೆ ಇಲ್ಲಿ ಅಕ್ರಮ ಸಂಪರ್ಕ ಆಗಿತ್ತು ಅನ್ನುವಂಥದ್ದನ್ನ ಈಗ ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಬಿಕಾಸ್ ವಿತ್ ಪ್ರೂಫ್ ಇದೆ, ಅಕ್ರಮ ಸಂಪರ್ಕ ಹೇಳ್ಕೊಂಡಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಲೈನ್ನ ಅಂದ್ರೆ ಆ ವೈರ್ನ ಪ್ರೂಫ್ ಕೂಡ ಇರುವಂಥದ್ದು. ಸೊ ಹೀಗಾಗಿ ಒಪ್ಕೊಂಡಿದ್ದಾರೆ, ಸಂದರ್ಭದಲ್ಲಿ ಒಪ್ಕೊಂಡು ನಾನು ರಾಜ್ಯದ ಆಸ್ತಿಯನ್ನು ಕಬಳಿಕೆ ಮಾಡಿಲ್ಲ ಅಂತಲೂ ಕೂಡ ಟ್ವೀಟ್ ಮಾಡಿದ್ದಾರೆ. ಬಟ್ ಅದು ರಾಜ್ಯದ ಆಸ್ತಿನೇ, ಯಾವುದೇ ಆದರೂ